ಎಲೆಕ್ಷನ್ ಎಫೆಕ್ಟ್ ನಿಂದ ದೇವರ ಹುಂಡಿ ದುಡ್ಡಿನ ಮೇಲೂ ಕಣ್ಣು ಬಿದ್ದಿದೆ. ನಂಜನಗೂಡು ಶ್ರೀಕಂಠೇಶ್ವರನ ಹುಂಡಿ ಮೇಲೆ ಕಮಲ ಶಾಸಕನ ಕಣ್ಣು ಬಿದ್ದಿದೆ. ಇದು ಎಲೆಕ್ಷನ್ ಎಫೆಕ್ಟ್, ದುಡ್ಡಿನ ಹುಂಡಿ ದುಡ್ಡಿನ ಮೇಲೆ ಕಣ್ಣು ಬಿದ್ದಿರುವಂಥದ್ದು. ನಂಜನಗೂಡು ಶ್ರೀಕಂಠೇಶ್ವರನ ಹುಂಡಿ ಮೇಲೆ ಕಮಲ ಶಾಸಕ ಕಣ್ಣು ಹಾಕಿದ್ದಾರೆ. ದೇವರ ಹುಂಡಿ ದುಡ್ಡಿನಲ್ಲಿ ಶಾದಿ ಮಹಲ್ ನಿರ್ಮಾಣಕ್ಕೆ ಪ್ರಸ್ತಾಪ ಮಾಡಲಾಗಿದೆ. ಸ್ವತಃ ಮುಖ್ಯಮಂತ್ರಿಯಿಂದಲೇ ಹುಂಡಿ ದುಡ್ಡು ಅನ್ಯ ಕಾರ್ಯ ಬಳಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ದಾರೆ. ದೇವಸ್ಥಾನ ಉದ್ಧಾರಕ್ಕಾಗಿ ಭಕ್ತರು ಕೊಡುವ ಹಣವನ್ನ ದುರುಪಯೋಗ ಮಾಡಿಕೊಳ್ಳಲಾಗ್ತಿದೆ. ನಂಜನಗೂಡು ಶ್ರೀಕಂಠೇಶ್ವರನಿಗೆ ಭಕ್ತರು ನೀಡಿರುವಂತಹ ಹುಂಡಿ ಹಣ ಇದು. ಭಕ್ತರು ಕೊಟ್ಟ ಕಾಣಿಕೆ ದುಡ್ಡಿನಲ್ಲಿ ಶಾದಿ ಮಹಲ್ ನಿರ್ಮಾಣ ಮಾಡುವುದಕ್ಕೆ ಚಿಂತನೆ ನಡೆದಿದ್ಯಾ? ಅನೇಕ ಸಮುದಾಯ ಭವನಗಳ ನಿರ್ಮಾಣಕ್ಕೂ ಕೂಡ ಇಲ್ಲಿ ಪ್ರಸ್ತಾಪ ಕೇಳಿ ಬಂದಿರುವಂಥದ್ದು. ಚುನಾವಣಾ ಹೊಸ್ತಿಲಲ್ಲಿ ಮತದಾರರ ಓಲೈಕೆಗೆ ದೇವರ ದುಡ್ಡಿನ ಮೇಲೆ ಕಣ್ಣು ಹಾಕಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮುಜರಾಯಿ ದುಡ್ಡು ಬೇರೆಡೆಗೆ ಬಳಕೆ ಮಾಡಬಾರದು ಎನ್ನುವಂತಹ ನಿಯಮ ಇದೆ. ಆದರೆ ಈ ನಿಯಮ ಮೀರಿ ಕೋಟಿ ಕೋಟಿ ದುಡ್ಡು ಬೇರೆ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಓಲೈಕೆಯ ರಾಜಕಾರಣಕ್ಕಾಗಿ ಸಮುದಾಯ ಭವನ ಕಟ್ಟಲು ಈ ದುಡ್ಡನ್ನು ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಎಲೆಕ್ಷನ್ ಎಫೆಕ್ಟ್ನಿಂದ ದೇವರ ಹುಂಡಿ ದುಡ್ಡಿನ ಮೇಲೆ ಕಣ್ಣು ಬಿದ್ದಿರುವಂಥದ್ದು. ಹಾಗಾಗಿ ಈಗ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ ಶಾಸಕನ ಈ ಒಂದು ನಿರ್ಧಾರಕ್ಕೆ. ಅವರು ಕೆಂಡಾಮಂಡಲರಾಗಿದ್ದಾರೆ. ಇನ್ನು ಯಾವ್ಯಾವದಕ್ಕೆ ಈ ದುಡ್ಡನ್ನು ಬಳಕೆ ಮಾಡಿಕೊಳ್ಳಲಾಗಿದೆ, ದೇವರ ದುಡ್ಡನ್ನ ಅಂದರೆ ಹುಂಡಿ ದುಡ್ಡನ್ನು ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದರೆ, ಪೌರಕಾರ್ಮಿಕರ ಸಮುದಾಯ ಭವನಕ್ಕೆ 1 ಕೋಟಿ ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಸವಿತಾ ಸಮಾಜದವರ ಸಮುದಾಯ ಭವನಕ್ಕೆ 80 ಲಕ್ಷ, ಈಡಿಗ ಸಮುದಾಯದ ಭವನಕ್ಕೆ 70 ಲಕ್ಷ, ಶಾದಿಮಹಲ್ ನಿರ್ಮಾಣಕ್ಕೆ 1.5 ಕೋಟಿ, ಉಪ್ಪಾರ ಸಮುದಾಯದ ನಿರ್ಮಾಣಕ್ಕೆ 2 ಕೋಟಿ, ಮಡಿವಾಳ ಸಮುದಾಯದ ಭವನಕ್ಕೆ 50 ಲಕ್ಷ, ವಾಲ್ಮೀಕಿ ಭವನ ನಿರ್ಮಾಣಕ್ಕೆ 50 ಲಕ್ಷ, ವಿಶ್ವಕರ್ಮ ಸಮುದಾಯ ಭವನಕ್ಕೆ 30 ಲಕ್ಷ, ಕುಂಬಾರ ಸಮುದಾಯ ಭವನಕ್ಕೆ 30 ಲಕ್ಷ, ಒಕ್ಕಲಿಗ ಭವನಕ್ಕೆ 30 ಲಕ್ಷ ಹಾಗೂ ಗಾಣಿಗರ ಭವನಕ್ಕೆ 30 ಲಕ್ಷ. ಜೊತೆಗೆ ಪೌರ ಕಾರ್ಮಿಕರ ಸಮುದಾಯ ಭವನಕ್ಕೆ 1 ಕೋಟಿ, ಬಾಬು ಜಗಜ್ಜೀವನ್ ರಾಮ್ ಸಮುದಾಯ ಭವನಕ್ಕೆ 1 ಕೋಟಿ ಈ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಶಾಸಕನ ಕೆಲವೊಂದು ಮಾತುಗಳು, ಜೊತೆಗೆ ಅವರು ಮಾಡಿರುವಂತಹ ಪ್ರಸ್ತಾಪ, ಅವರು ಹೇಳಿರುವಂತಹ ವಿಚಾರಗಳು. ಇದಕ್ಕೆ ಮುಖ್ಯಮಂತ್ರಿಯವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ದೇವರ ದುಡ್ಡಿನಲ್ಲಿ ಈ ರೀತಿ ಅನ್ಯ ಕಾರ್ಯಗಳಿಗೆ ಬಳಸುವುದು ಅಥವಾ ಬಳಕೆ ಮಾಡಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ.